ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಗ್ರಾಮ ದೇವತೆಯಾದ ಶ್ರೀ ಲಕ್ಷ್ಮೀ ದೇವಿಯ ತ್ರೈವಾರ್ಷಿಕ ಯಾತ್ರೆ ಶುಕ್ರವಾರ ದಿನಾಂಕ 13ರಿಂದ ಶನಿವಾರ ದಿನಾಂಕ 14ರವರೆಗೆ ನಡೆಯಲಿದ್ದು ಶುಕ್ರವಾರ ಭವ್ಯ ರಥೋತ್ಸವ ನಡೆಯಲಿದೆ ಎಂದು ತುಕಾರಾಂ ಪಾಟೀಲ್ ತಿಳಿಸಿದರು. ಅವರು ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಪ್ರತಿ 3 ವರ್ಷಗಳಿಗೊಮ್ಮೆ ಗ್ರಾಮ ದೇವತೆ ಲಕ್ಷ್ಮೀ ದೇವಿ ಯಾತ್ರೆ ನಡೆಸಲಿದ್ದು, ಈ ಯಾತ್ರೆಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಮನೋರಂಜನಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಕಳೆದ ಶುಕ್ರವಾರದಿಂದ ಈ ಶುಕ್ರವಾರದವರೆಗೆ 8 ದಿನಗಳವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ಪ್ರತಿನಿತ್ಯ ಸಾಯಂಕಾಲ ಮಹಾಪ್ರಸಾದ ನಡೆಯಲಿದೆ. ಶುಕ್ರವಾರ ದಿನಾಂಕ 13ರಂದು ಮಹಾನೈವೇದ್ಯ ಮತ್ತು ಉಡಿ ತುಂಬುವುದು, ರಾತ್ರಿ ದೇವಿಯ ಮೆರವಣಿಗೆ, ಭವ್ಯ ರಥೋತ್ಸವ ಮತ್ತು ಮನಮೋಹಕ ಸಿಡಿಮದ್ದು ಹಾರಿಸುವ ಮೂಲಕ ಕಾರ್ಯಕ್ರಮ ನಡೆಯಲಿದೆ. ಶನಿವಾರ ದಿನಾಂಕ 14ರಂದು ಜಾತ್ರೆಯ ಮುಖ್ಯ ದಿನವಾಗಿದ್ದು, ಆ ದಿನ ಚಪ್ಪರಕ್ಕೆ ಅಗ್ನಿಸ್ಪರ್ಶ, ದೇವಿ ಕಳುಹಿಸುವುದು ಮತ್ತು ಇನ್ನಿತರ ಕಾರ್ಯಕ್ರಮಗಳು ನಡೆಯಲಿವೆ. ಶುಕ್ರವಾರ ದಿನಾಂಕ 14ರಂದು ಜಾತ್ರೆಗೆ ಕರ್ನಾಟಕ ರಾಜ್ಯದ ಮುಜರಾಯಿ ಸಚಿವರಾದ ಸೌಭಾಗ್ಯವತಿ ಶಶಿಕಲಾ ಜೊಲ್ಲೆ, ಚಿಕ್ಕೋಡಿಯ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆ, ಶಿವಶಕ್ತಿ ಶುಗರ್ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದ ಯುವ ನೇತಾರ ಅಮಿತ್ ಕೋರೆ, ಚಿದಾನಂದ್ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಭರತೇಶ್ ಬನವನೆ, ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕೋರೆ ಹಾಗೂ ಇನ್ನಿತರ ಗಣ್ಯರು ಮತ್ತು ನಾಗರಿಕರು ಬರಲಿದ್ದಾರೆ ಎಂದು ತುಕಾರಾಂ ಪಾಟೀಲ್ ತಿಳಿಸಿದ್ದಾರೆ. ಐಸಿಬಿ ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ತೊಂಗಡಿ ಇವರ ವರದಿ. ತಾಲೂಕಿನ ಅಂಕ್ಲಿ ಗ್ರಾಮದಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ಅಂಕ್ಲಿ ಗ್ರಾಮದ ದೇವತೆಯಾದ ಶ್ರೀ ಲಕ್ಷ್ಮೀ ದೇವಿಯ ವೈವೇ ಜಾತ್ರೆಯು ಶುಕ್ರವಾರ ದಿನಾಂಕ 6/5/2022 ಶನಿವಾರ ದಿನಾಂಕ 14/5/2022 ವಿಜೃಂಭಣೆಯಿಂದ ಜರುಗುವುದು. ಕಾರಣ, ಎಲ್ಲ ಗ್ರಾಮಸ್ಥರು ಸಕ್ರಿಯವಾಗಿ ಭಾಗವಹಿಸಿ ಸಹಕರಿಸಬೇಕಾಗಿ ನಮ್ಮ ವಿನಂತಿ. ಜಾತ್ರೆಯ ಕಾರ್ಯಕ್ರಮಗಳು ಇದೇ ಶ್ರೀಶಕ್ಕೆ 1944 ಶುಭಕೃತನಾಮ ಸಂವತ್ಸರ ವೈಶಾಖ ಮಾಸ ಶುಕ್ಲ ಪಕ್ಷ ಪಂಚಮಿ ವಾರ ಶುಕ್ರವಾರ ದಿನ 6/5/2022 ರಾತ್ರಿ 8 ಗಂಟೆಗೆ ಅಕ್ಷತರ ರೋಪಣ ಹಾಗೂ ಮಹಾಪ್ರಸಾದ. ಶನಿವಾರ ದಿನ 7/5/2022 ಗುರುವಾರ ದಿನ 17/5/2022 ಪ್ರತಿ ರಾತ್ರಿ 8 ಗಂಟೆಗೆ ವಾದ್ಯ ಮೇಳದೊಂದಿಗೆ ಶ್ರೀ ದೇವಿಯ ಆರತಿ ಹಾಗೂ ಮಹಾಪ್ರಸಾದ. ವೈಶಾಖ ಮಾಸ ಶುಕ್ಲ ಪಕ್ಷ ಏಕಾದಶಿ ಗುರುವಾರ ದಿನಾಂಕ 12/5/2022 ಬಾನದ ನೈವೇದ್ಯ ಇರುತ್ತದೆ. ವೈಶಾಖ ಮಾಸ ಶುಕ್ಲ ಪಕ್ಷ ದ್ವಾದಶಿ ಶುಕ್ರವಾರ ದಿನಾಂಕ 13/5/2022 ಮಹಾನೈವೇದ್ಯ ಹಾಗೂ ಉಡಿ ತುಂಬುವುದು ಮತ್ತು ರಾತ್ರಿ 7 ಗಂಟೆಗೆ ಸಕಲ ವಾದ್ಯ ಮೇಳದೊಂದಿಗೆ ದೇವಿಯ ಮೆರವಣಿಗೆ ಹಾಗೂ ಭವ್ಯ ರಥೋತ್ಸವ ಮತ್ತು ಮನಮೋಹಕ ಸಿಡಿ ಮದ್ದುಗಳು ಹಾರಿಸುವ ಕಾರ್ಯಕ್ರಮವಿರುತ್ತದೆ. ವೈಶಾಖ ಮಾಸ ಶುಕ್ಲ ಪಕ್ಷ ತ್ರಯೋದಶಿ ಶನಿವಾರ ದಿನಾಂಕ 14/5/2022 ಸಾಯಂಕಾಲ 6 ಗಂಟೆಗೆ ಚಪ್ಪರಕ್ಕೆ ಅಗ್ನಿಸ್ಪರ್ಶದೊಂದಿಗೆ ಜಾತ್ರೆ ಮುಕ್ತಾಯಗೊಳ್ಳುವುದು ಹಾಗೂ ಸುತ್ತಮುತ್ತಲಿನ ಹೆಣ್ಣು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಜಾತ್ರೆಗೆ ಶೋಭೆ ತರ್ತಾ ಇದ್ದಾರೆ. ಈಗ ಕಳೆದ 4-5 ದಿನಗಳಿಂದ ಮಹಾಪ್ರಸಾದಕ್ಕೆ ಹೆಚ್ಚಿನ ಜನರು ಆಗಮಿಸಿ ಹೆಣ್ಣು ಮಕ್ಕಳು ಆಗಮಿಸಿ ಜಾತ್ರೆಗೆ ಶೋಭೆ ತರುತ್ತಾ ಇದ್ದಾರೆ. ಅದೇ ರೀತಿ ನಾಳೆ ಶುಕ್ರವಾರ ಸಾಯಂಕಾಲ ನಡೆಯುವ ಭವ್ಯ ರಥೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಭಕ್ತರು ಆಗಮಿಸುವ ನಿರೀಕ್ಷೆ ಇದ್ದು, ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮದ ನೇತಾರಾದಂಥ ಕೇಳಿ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದಂಥ ಪ್ರಭಾಕರಣ ಕೋರೆಯವರು, ಜೊಲ್ಲೆ ಉದ್ಯೋಗ ಸಂಸ್ಥೆಯ ಸಂಸ್ಥಾಪಕರಾದಂಥ ಅಣ್ಣಾಸಾಹೇಬ್ ಜೊಲ್ಲೆಯವರು ಹಾಗೂ ಮುಜರಾಯಿ ಇಲಾಖೆಯ ಮಂತ್ರಿಗಳಾದಂಥ ಶ್ರೀ ಶಶಿಕಲಾ ಜೊಲ್ಲೆಯವರು ಹಾಗೂ ಶಾಸಕರಾದಂಥ ಗಣೇಶ್ ಹುಕ್ಕೇರಿಯವರು ಆಗಮಿಸುವ ನಿರೀಕ್ಷೆ ಇದೆ. ಆದ ಕಾರಣ ಎಲ್ಲ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ರಥೋತ್ಸವಕ್ಕೆ ಮರುಗು ತರಬೇಕೆಂದು ನಾನು ಗ್ರಾಮಸ್ಥರಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ಳುತ್ತೇನೆ.